नमस्कार मेट्रो नाइन कन्नड न्यूज एक्सप्रेस गे स्वागत। नानु प्रेम कुमार बि स्वरप। ಗಡಿಯಲ್ಲಿ ಖ್ಯಾತೆ ತೆಗೆದಿದ್ದ ಚೀನಾ ದೇಶಕ್ಕೆ ಆರ್ಥಿಕವಾಗಿ ಹೊಡೆತ ನೀಡಲು ಮತ್ತೊಮ್ಮೆ ಮೋದಿ ಸರ್ಕಾರ ಮುಂದಾಗಿದೆ. ಇತ್ತೀಚೆಗಷ್ಟೇ ಚೀನಿ ಆಪ್ಗಳ ಮೇಲೆ ನಿಷೇಧ ಹೇರಿದ್ದ ಕೇಂದ್ರ ಸರ್ಕಾರ ಇದೀಗ ಚೀನಾಕ್ಕೆ ಮತ್ತೊಂದು ಶಾಕ್ ನೀಡಿದ್ದು ಚೀನಿ ವಸ್ತುಗಳ ಮೇಲೆ ಗುಣಮಟ್ಟ ನಿರ್ಬಂಧ ವಿಧಿಸುವ ನಿರ್ಣಯ ಕೈಗೊಂಡಿದೆ. ಚೀನಾದಿಂದ ಆಮದಾಗುವ ಸುಮಾರು 370 ವಸ್ತುಗಳ ಮೇಲೆ ಗುಣಮಟ್ಟ ನಿರ್ಬಂಧ ಹೇರಿದ್ದು ಮುಂದಿನ ಮಾರ್ಚ್ ಒಳಗಾಗಿ ಭಾರತೀಯ ಮಾನದಂಡಗಳ ಸುಪರ್ದಿಗೆ ತರಲಾಗುವುದು ಎಂದು ವಾಣಿಜ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಆಟಿಕೆ ಸಾಮಾನುಗಳು, ಸ್ಟೀಲ್ ಬಾರ್, ಸ್ಟೀಲ್ ಟ್ಯೂಬ್, ಟೆಲಿಕಾಂ, ಗ್ರಾಹಕ ಎಲೆಕ್ಟ್ರಾನಿಕ್ಸ್, ಕಾಗದ, ಗಾಜು, ಭಾರೀ ಯಂತ್ರೋಪಕರಣಗಳು ಸೇರಿದಂತೆ 370 ವಸ್ತುಗಳ ಮೇಲೆ ಗುಣಮಟ್ಟ ನಿರ್ಬಂಧ ವಿಧಿಸುವ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಸೇನೆ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ್ದು ಭಾರತೀಯ ಸೇನೆ ಪ್ರತ್ಯುತ್ತರ ನೀಡಿದೆ. ಭಾರತೀಯ ಸೇನೆ ನಡೆಸಿದ ಪ್ರತಿದಾಳಿಯಲ್ಲಿ ಪಾಕಿಸ್ತಾನದ ಓರ್ವ ಯೋಧ ಸಾವನ್ನಪ್ಪಿದ್ದು ಇತರ 8 ಯೋಧರು ಗಾಯಗೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಹಾಜಿಪೀರ್, ಪೂಂಚ್, ಚಾಮ್ ಸೆಕ್ಟರ್ಗಳಲ್ಲಿ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಪಾಕಿಸ್ತಾನದ ಲಾಹೋರ್ನ ನೌಲಾಕಾ ಬಾಜಾರ್ನಲ್ಲಿರುವ ಪ್ರಸಿದ್ಧ ಗುರುದ್ವಾರವನ್ನು ಮಸೀದಿಯನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಲಾಗುತ್ತಿದೆ ಎಂಬ ವರದಿಗಳು ಹೊರಬೀಳುತ್ತಿದ್ದಂತೆ ಇದನ್ನು ವಿರೋಧಿಸಿರುವ ಭಾರತ ಸರ್ಕಾರ ಪಾಕಿಸ್ತಾನದ ಹೈಕಮಿಷನ್ ಎದುರು ತೀವ್ರ ಪ್ರತಿಭಟನೆಯನ್ನು ದಾಖಲಿಸಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ಪಾಕಿಸ್ತಾನದ ಲಾಹೋರ್ನ ನೌಲಾಕಾ ಬಜಾರ್ನಲ್ಲಿರುವ ಬಾಯಿ ತರು ಸಿಂಗ್ಜಿ ಅವರ ಹುತಾತ್ಮ ಸ್ಥಳವಾದ ಗುರುದ್ವಾರದ ಸಿಖ್ ಸಮುದಾಯದವರ ಪವಿತ್ರ ಕ್ಷೇತ್ರ. ಆದರೆ ಪಾಕಿಸ್ತಾನ ಈ ಸ್ಥಳವನ್ನು ಇಸ್ಲಾಂ ಧರ್ಮದ ಪ್ರವರ್ತಕರಲ್ಲೊಬ್ಬರಾದ ಶಾಹಿದ್ ಗಂಜ್ ಅವರ ಸ್ಥಳವೆಂದು ಹೇಳಿಕೊಂಡಿದೆ. ಅಲ್ಲದೆ ಈ ಸ್ಥಳವನ್ನು ಮಸೀದಿಯನ್ನಾಗಿ ಪರಿವರ್ತಿಸಲು ಮುಂದಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸಿರುವ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ದಾಖಲಿಸಿದೆ. ನಮ್ಮಲ್ಲಿರುವ ಪರಮಾಣು ಶಸ್ತ್ರಾಸ್ತ್ರಗಳು ದೇಶದ ಸುರಕ್ಷತೆ ಮತ್ತು ಭವಿಷ್ಯವನ್ನು ಶಾಶ್ವತವಾಗಿ ಖಾತರಿಪಡಿಸುತ್ತಿವೆ, ಹೀಗಾಗಿ ಯುದ್ಧದ ಮಾತೇ ಇಲ್ಲ ಎಂದು ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಹೇಳಿದ್ದಾರೆ. ಈ ಕುರಿತು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. 1950-53 ಕೊರಿಯಾ ಯುದ್ಧದ ಅಂತ್ಯದ 67ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದ ಅವರು ಮಾಜಿ ಯೋಧರನ್ನ ಅಭಿನಂದಿಸುವ ವೇಳೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೊಂದು ಸಶಸ್ತ್ರ ಸಂಘರ್ಷವನ್ನು ತಡೆಯಲು ಬಾಹ್ಯ ಶಕ್ತಿಗಳ ವಿರುದ್ಧ ಗೆಲುವು ಸಾಧಿಸಲು ದೇಶವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಯಾವುದೇ ರೀತಿಯ ಒತ್ತಡ, ಸಾಮ್ರಾಜ್ಯ ಶಾಹಿತ್ವ ಮತ್ತು ಪ್ರತಿಕೂಲ ಶಕ್ತಿಗಳಿಂದ ಎದುರಾಗಬಹುದಾದ ಮಿಲಿಟರಿ ಬೆದರಿಕೆಗಳನ್ನು ಎದುರಿಸಲು ನಾವು ಈಗ ಸಮರ್ಥರಾಗಿದ್ದೇವೆ ಎಂದು ಭಾಷಣದಲ್ಲಿ ಕಿಮ್ ಜಾಂಗ್ ಉನ್ ಹೇಳಿದ್ದಾರೆ. ಕೊರೋನಾ ವೈರಸ್ ಅನ್ನು ನಿಯಂತ್ರಿಸಲು ದಕ್ಷಿಣ ಏಷ್ಯಾ ನೀಡಿದ ಸಹಾಯಕ್ಕೆ ಪ್ರತಿಯಾಗಿ ನಾವು ಭಾರತಕ್ಕೆ ಹೊಸ ತಂತ್ರಜ್ಞಾನದ ಸುಧಾರಿತ ವೈದ್ಯಕೀಯ ಉಪಕರಣಗಳನ್ನು ಪೂರೈಸಿದ್ದೇವೆ. ಈ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಇನ್ನಷ್ಟು ವೃದ್ಧಿಗೊಳಿಸುತ್ತಿದ್ದೇವೆ ಎಂದು ಇಸ್ರೇಲ್ ತಿಳಿಸಿದೆ. ಭಾರತ ಮತ್ತು ಇಸ್ರೇಲ್ ಸಂಶೋಧಕರು ಜೊತೆಗೂಡಿ ಕೋವಿಡ್ ಪತ್ತೆಗಾಗಿ ರ್ಯಾಪಿಡ್ ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಲಿದ್ದಾರೆ. ಕೊರೋನಾವನ್ನು ನಿಯಂತ್ರಿಸಲು ಇಸ್ರೇಲ್ ಮತ್ತು ಭಾರತ ಪರಸ್ಪರ ಸಹಾಯ ಮಾಡುತ್ತಿದೆ. ಈ ಮೂಲಕ ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತಿವೆ. ಇಸ್ರೇಲ್ ಈ ಮೂಲಕ ಭಾರತ ನೀಡಿದ ಸಹಾಯಕ್ಕೆ ಧನ್ಯವಾದ ಹೇಳಿದೆ ಎಂದು ಏಷ್ಯಾ ಹಾಗೂ ಪೆಸಿಫಿಕ್ ವಿಭಾಗದ ಉಪನಿರ್ದೇಶಕ ಗಿಲ್ಲಾರ್ಡ್ ಕೊಹಾರಿನ್ ಹೇಳಿದ್ದಾರೆ. ಅಮೆರಿಕ ಮೂಲದ ಬೃಹತ್ ತಂತ್ರಜ್ಞಾನ ಸಂಸ್ಥೆ ಆಲ್ಫಾಬೆಟ್ ಇಂಕನ್ ಗೂಗಲ್ ತನ್ನ ಉದ್ಯೋಗಿಗಳಿಗೆ ಮುಂದಿನ ವರ್ಷ ಜುಲೈವರೆಗೂ ಮನೆಯಲ್ಲಿಯೇ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ ಎಂದು ದಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನ ಮಾಡಿದೆ. ಸಿಇಒ ಸುಂದರ್ ಪಿಚೈ ಕಂಪನಿಯ ಪ್ರಮುಖ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಇದೇ ವರ್ಷ ಜೂನ್ನಿಂದ ಜಾಗತಿಕವಾಗಿ ಕಚೇರಿಗಳನ್ನು ತೆರೆಯಲಾಗುತ್ತದೆ. ಆದರೆ ಹೆಚ್ಚಿನ ಉದ್ಯೋಗಿಗಳು ವರ್ಷಾಂತ್ಯದವರೆಗೂ ಮನೆಯಿಂದಲೇ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಗೂಗಲ್ ಈ ಹಿಂದೆ ಪ್ರಕಟಿಸಿತ್ತು. ನಂತರದ ಪ್ರಕಟಣೆಯ ಪ್ರಕಾರ 2021 ಜೂನ್ವರೆಗೂ ವರ್ಕ್ ಫ್ರಮ್ ಹೋಮ್ ಮಾಡಲು ನಿರ್ಧರಿಸಲಾಗಿದೆ. ನಾಲ್ಕು ಸಂಭಾವ್ಯ ಕೊರೋನಾ ವೈರಸ್ ಕೋವಿಡ್-19 ಲಸಿಕೆಗೆ ಸಂಬಂಧಪಟ್ಟಂತೆ ಆಕ್ಸ್ಫರ್ಡ್, ಆಸ್ಟ್ರಾಜೆನಿಕಾ, ಯುಎಎಸ್ ಮೂಲದ ಮೊಡೆರ್ನಾ ಹಾಗೂ ಎರಡು ಚೀನಿ ಸಂಸ್ಥೆಗಳು ಮೂರನೇ ಹಂತದ ಮಾನವ ಪ್ರಯೋಗಗಳ ಹಂತವನ್ನು ಪ್ರವೇಶಿಸಿವೆ. ಈ ನಡುವೆ ಕೊರೋನಾ ವೈರಸ್ಗಾಗಿ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಸಂಭಾವ್ಯ ಲಸಿಕೆ ಕೋವ್ಯಾಕ್ಸಿನ್ ಎರಡನೇ ಹಂತದ ಮಾನವ ಪ್ರಯೋಗ ಹಂತಗಳ ಆರಂಭಿಕ ಹಂತಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತೋರಿಸಿದ್ದು ಎಲ್ಲರಲ್ಲೂ ಕೂಡ ಮಂದಹಾಸವನ್ನು ಮೂಡಿಸಿದೆ. ಕೊರೋನಾ ವೈರಸ್ನಿಂದಾಗಿ ವಿಮಾನ ಹಾಗೂ ರೈಲು ಸಂಚಾರ ಬಹುತೇಕ ಸ್ತಬ್ಧವಾಗಿದೆ. ಕಳೆದ 4 ತಿಂಗಳುಗಳಿಂದ ವಿಮಾನ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸುತ್ತಿವೆ. ಈ ನಷ್ಟವನ್ನು ಸರಿದೂಗಿಸುವ ಉದ್ದೇಶದಿಂದ ಸಿಬ್ಬಂದಿಗಳ ವೇತನಕ್ಕೆ ಕತ್ತರಿ ಹಾಕಲಾಗುತ್ತಿದೆ. ಅದೇ ರೀತಿ ಇಂಡಿಗೋ ಏರ್ಲೈನ್ಸ್ನ ಹಿರಿಯ ಉದ್ಯೋಗಿಗಳ ಶೇಕಡಾ 35% ಸಂಬಳವನ್ನು ಕತ್ತರಿಸುವುದಾಗಿ ಹೇಳಿಕೆಯನ್ನು ನೀಡಿದೆ. ಜುಲೈ 20ರಂದು ಪ್ರಕಟಣೆ ಹೊರಡಿಸಿದ್ದ ಇಂಡಿಗೋ ಏರ್ಲೈನ್ಸ್ ಎಲ್ಲಾ ನೌಕರರ ಶೇಕಡಾ 10ರಷ್ಟು ವೇತನವನ್ನು ಕಡಿತ ಮಾಡುವುದಾಗಿ ಹೇಳಿತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸಂಸ್ಥೆ ದೊಡ್ಡ ಪ್ರಮಾಣದಲ್ಲಿ ವೇತನಕ್ಕೆ ಕತ್ತರಿ ಹಾಕಿದೆ.
ಮಲೇಷ್ಯಾದ ಮಾಜಿ ಪ್ರಧಾನಿ ನಜೀಬ್ ರಜಾಕ್ ಅವರ ಭ್ರಷ್ಟಾಚಾರ ಕೇಸಿನಲ್ಲಿ ತಪ್ಪಿತಸ್ಥ ಎಂದು ನ್ಯಾಯಾಲಯ ಘೋಷಿಸಿದೆ. 7 ಭ್ರಷ್ಟಾಚಾರ ಪ್ರಕರಣಗಳಲ್ಲಿ 5 ರಲ್ಲಿ ದೋಷಿ ಎಂದು ತಿಳಿದು ಬಂದಿದೆ. ದೇಶದ ಬೊಕ್ಕಸದಿಂದ ಹಲವು ಬಿಲಿಯನ್ ಡಾಲರ್ಸ್ ನ ದುರ್ಬಳಕೆ ಮಾಡಿರುವುದು ಸಾಬೀತಾಗಿದೆ. 67 ವರ್ಷದ ವಯಸ್ಸಿನ ನಜೀಬ್ ಅವರು 42 ಬಿಲಿಯನ್ ರಿಂಗಿಟ್ ಮೊತ್ತವನ್ನು 1 ಎಂಟಿಬಿ ಯ ಅಧೀನದ ಎಸ್ಆರ್ಸಿ ಇಂಟರ್ನ್ಯಾಷನಲ್ ನಿಂದ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಸಾಬೀತಾಗಿದೆ ಎಂದು ಜಡ್ಜ್ ಮೊಹಮ್ಮದ್ ನಜ್ಲಾನ್ ಗಜಾಲಿ ಹೇಳಿದ್ದಾರೆ. 10 ವರ್ಷ ಜೈಲು ಹಾಗೂ ಭಾರಿ ಮೊತ್ತದ ದಂಡವನ್ನು ಹಾಕಿ ತೀರ್ಪನ್ನು ಪ್ರಕಟಿಸಿದೆ. ಮುಂಬೈ ಅಹಮದಾಬಾದ್ ನಡುವಿನ ಬುಲೆಟ್ ರೈಲು ಯೋಜನೆ ವಿರುದ್ಧ ರೈತ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದ ಗುಜರಾತ್ನ ರೈತ ನಾಯಕ ಜಯೇಶ್ ಪಟೇಲ್ ಬಿಜೆಪಿಗೆ ಸೇರಿದ್ದಾರೆ. ಸಂತ್ರಸ್ತ ರೈತರು ಎಂದಿಗೂ ಅಭಿವೃದ್ಧಿಗೆ ವಿರೋಧಿಗಳಾಗಿರಲಿಲ್ಲ. ಅಲ್ಲದೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸರ್ಕಾರದೊಂದಿಗಿನ ಮಾತುಕತೆಯೇ ಉತ್ತಮ ಮಾರ್ಗವಾಗಿದೆ ಎಂದು ನನಗೆ ಅರಿವಾಗಿದೆ ಎಂದು ಜಯೇಶ್ ಪಟೇಲ್ ಹೇಳಿದ್ದಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರೇಮ್ ಕುಮಾರ್ ಬಿ ಸ್ವರ್ಬ. ಸದಾ ನೋಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.